ಈಗ ಅವ್ರು ನಮ್ಮ ಹತ್ರ ಕಾಸು ಇಸ್ಕೊಡಕ್ ಮನೆ ಮುಂದೆ ಬಂದು ನಿಂತವ್ರೆ ನೋಡು ಏನ್ ಮಾಡೋದ್ ನಾನೀಗ. ಬೆಸ್ಟ್ ಇಲ್ಲಿ ಯಾವ್ದೋ ಕುಲ್ಫಿ ಅಂಗಡಿ ನೋಡಿದ್ವಿ, ಮೂವಿ ಪ್ಲಾನ್ ಮಾಡಿದೀವಿ, ಎಲ್ರು ಹೋಗ್ತಾ ಇದೀವಿ. ಬ್ರೋ ನೀವೇನ್ ಇಲ್ಲಿ ಇದನ್ನ ತರಿಸಿದ್ವಲ್ಲ ಅವಾಗ, ಅದನ್ನ ಸಾಯಿಲ್ ಇವಾಗ ಯೂಸ್ ಮಾಡ್ತಾವ ನೋಡಿ. ಪ್ಯಾಂಟ್ ಅಲ್ಲಿರೋ ಗಲೀಜೆಲ್ಲ ಹೋಗುತ್ತೆ, ಲೈಫ್ ಅಲ್ಲಿರೋ ಗಲೀಜೆಲ್ಲ ಹೋಗುತ್ತೆ, ಚೆನ್ನಾಗಿರೋದು. ಇಸ್ ಲುಕ್ ಹೂ ಇಸ್ ಹಿಯರ್? ಸೊ ಧನುಶ್ರೀ, ಧನುಶ್ರೀ ನೈಸ್ ಇಲ್ಲಿ ಕಣ್ ತೋರ್ಸ ನೋಡಿ ಗೈಸ್, ಕಣ್ಗೆಲ್ಲೇನೋ ಮಾಡ್ಕೊಂಬಂದವಳೆ. ಸೊ ಇದನ್ನು ಕ್ಲೀನ್ ಮಾಡಬೇಕು, ಲ್ಯಾಪ್ಟಾಪ್ ಅಲ್ಲಿ ಒಂಚೂರು ಕೆಲಸ ಇದೆ, ಅದನ್ನು ಮುಗಿಸ್ಬೇಕು. ಓಕೆ ಫ್ಯಾಮ್, ಸೊ ನಂದು ಒಂಚೂರು ಕೆಲಸ ಇತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸೀನ್ ಅಂದರೆ, ನಿನ್ನೆ ನಾನು ಸ್ಟುಡಿಯೋಗೆ ಹೋಗ್ಬಿಟ್ಟೆ ನೈಟು, ಅದಾದಮೇಲೆ ಬರೋದು ತುಂಬ ಲೇಟ್ ಆಗಿಬಿಟ್ಟು, ನಾನು ಬಂದಮೇಲೆ ಮಲ್ಕೊಂಬಿಟ್ಟೆ. ಇವಾಗ ಎದ್ದು ವ್ಲಾಗ್ ಶುರು ಮಾಡಿದ್ದೆ ಆ್ಯಕ್ಚುಲಾಗಿ. ಸೊ ಈಗ ಎಲ್ಲರೂ ಆಚೆ ಹೋಗಿ ಏನಾದರೂ ತಿನ್ಕೊಂಡು ತಿನ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಈಗ ಇದನ್ನು ಮುಗಿಸ್ಬಿಡ್ತೀನಿ ಕೆಲಸ ಫಸ್ಟ್. ಗೈಸ್ ಈ ನಮ್ಮಮ್ಮ ರೋಡ್ ರೋಡ್ ಊರು ಸುತ್ತಾನೆ ಇರ್ತಾರೆ ಗೈಸ್. ಏನು ಹೌದಾ, ಕಿಟ್ಟಿ ಪಾರ್ಟಿ ಬೇರೆ ಮುಸುಡಿಗೆ, ಕಿಟ್ಟಿ ಪಾರ್ಟಿ, ಕಿಟ್ಟಿ ಪಾರ್ಟಿ ಮುಸುಡಿಗೆ, ಕಿಟ್ಟಿ ಪಾರ್ಟಿ ನೋಡಿ ಮುಸುಡಿ ಕಿಟ್ಟಿ ಪಾರ್ಟಿ ಅಂತೆ. ಸೊ ಇವಾಗ ಯಾವ್ದೋ ಇನ್ನೊಬ್ರು ಯಾರನ್ನೋ ಫಂಕ್ಷನ್ ಅಂತ ಅಲ್ಲಿಗೆ ಹೋಗ್ತಾರಂತೆ. ಹಿಂಗೆ ಮಾಡ್ತಾ ಇದ್ರೆ ಒಂದಿನ ಕಾಲ್ ಮುರಿದು ಅಮ್ಮನ ಕೈ ಕೂರಿಸ್ತೀನಿ ಗೈಸ್ ನಾನು. ಪ್ಯಾಂಟ್ ಹಾಕೊಳಿಪ್ಪ ನೀವು, ನಂದು ಗೋವಾ ಶರ್ಟ್ ಹಾಕೊಂಡ್ಬಿಟ್ಟು ಟಿ ಶರ್ಟ್, ಗೋವಾ ಟಿ ಶರ್ಟ್ ಗೈಸ್. ಸೊ ನಮ್ಮ ರಾಣಿ ಅವರು, ನಮ್ಮ ರಾಣಿ ಅವರು ಧನುಶ್ರೀ ಅವ್ರದ್ದೊಂದು ಗ್ಲಾಸಸ್ನ ಕಚ್ಚಾಕ್ಬಿಟ್ಟಿದಾರಂತೆ. ಈಗ ಅವ್ರು ನಮ್ಮ ಹತ್ರ ಕಾಸು ಇಸ್ಕೊಡಕ್ ಮನೆ ಮುಂದೆ ಬಂದು ನಿಂತವ್ರೆ ನೋಡು ಏನ್ ಮಾಡೋದ್ ನಾನೀಗ, ಏನ್ ಮಾಡೋದು ನಾನೀಗ, ಎಲ್ಲಿಂದ ದುಡ್ಡು ಕೊಡೋದು ನಾನೀಗ, ಏನ್ ಪ್ರೂಫ್ ರಾಣಿ ಕಚ್ಚಿದ್ದಾರೆ ಅಂತ. ಮೇಡಮ್ ಪಕ್ಕದಲ್ಲಿ ಇತ್ತಂತೆ ನೋಡು, ನೀನೇ ನೋಡ್ಕೊ, ಅವ್ರು ದುಡ್ಡು ಕೊಟ್ಟು ಕಳ್ಸು, ಅವ್ರು ದುಡ್ಡು ಕೊಟ್ಟು ಕಳ್ಸು, ನಮ್ಗೆ ಗೊತ್ತಿಲ್ಲ ರಾಣಿ, ದುಡ್ಡು ಕೊಟ್ಟು ಕಳ್ಸು ಇಲ್ಲ ಕಚ್ ಕಳ್ಸು, ಕಚ್ ಬಿಡು ಇವಾಗ ಹೋಗೋಣ ಕಾರ್ ಅಲ್ಲಿ ಹೋಗಿ. ಆಮೇಲೆ ಒಂಚೂರು ಸೀನ್ ಆಗಿದೆ ಇವಾಗ, ಏನು ಅಂತ ಹೇಳ್ತೀನಿ ಮೀಟ್ ಅಪ್ ವಿಷಯದ್ದು. ನಮಗೆ ಓಡಕ್ಕೆ ರೆಡಿ, ಫಸ್ಟ್ ಓಡಕ್ಕೆ ರೆಡಿ. ನಮ್ಮಮ್ಮ ನಾಲ್ಕು ಕ್ರೇಟ್ ಮೊಟ್ಟೆ ತಿಂದವ್ರು, ಬರೀ ಎರಡು ವಾರದಲ್ಲಿ ನಾಲ್ಕು ಕ್ರೇಟ್ ಮೊಟ್ಟೆ ತಿಂದವ್ರೆ. ಆದ್ರೂ ಅಷ್ಟು ಮೊಟ್ಟೆ ತಿಂದು ಅಮ್ಮ ಎಷ್ಟು ಸ್ಲಿಮ್ ಆಗಿದ್ದಾರೆ ನೋಡಿ, ಎಷ್ಟು ಸ್ಲಿಮ್ ಆಗಿ ಬಾಡಿ ಮೇಂಟೈನ್ ಮಾಡ್ತಾರೆ. ಇಲ್ಲಿ ರನ್ನಿಂಗ್ ರೇಸ್ ಬಿಟ್ರೆ ಫಸ್ಟ್ ಬರ್ತಾರ ಅಮ್ಮ ಅಲ್ಲ ಮಾಮ್. ಗೈಸ್ ನಾವ್ ಇಲ್ಲೊಂದು ಮನೆ ನೋಡಕ್ ಹೋಗ್ತಾ ಇದೀವಿ, ಏನಕ್ಕೆ ಏನು ಅಂತೆಲ್ಲ ಮುಂದೆ ಹೇಳ್ತೀವಿ. ಈಗ ಸದ್ಯಕ್ಕೆ ನಾವು ಅಪ್ಪ ಎಲ್ಲ ನೋಡಿದಾರಂತೆ ಇಲ್ಲೇ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ, ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಧನುಶ್ರೀ ಒಂಚೂರು ಕೆಲಸ ಇದೆ, ಅದಾದ್ಮೇಲೆ ಇವತ್ತು ಮೂವಿ ಪ್ಲಾನ್ ಮಾಡಿದೀವಿ, ಎಲ್ಲರೂ ಹೋಗ್ತಾ ಇದೀವಿ, ಎಲ್ಲಿ ಯಾರ್ಯಾರು ಅಂತೆಲ್ಲ ಹೇಳ್ತೀನಿ. ಎರಡು ನಿಮಿಷ ಫಸ್ಟ್ಲಿಂದ ಜೂಟ ಬಿಡೋಣ. ಓಕೆ ಫ್ಯಾಮ್, ಸೊ ಈಗ ನೋಡ್ಕೊಂಬಂದ್ವಿ, ನಮ್ಮ ಅಪ್ಪನ ಮನೆಗೆ ವಾಪಸ್ ಬಿಟ್ಟು ನಮ್ಮ ಅಮ್ಮ ಎಲ್ಲ ಹೋದ್ರು. ಸೊ ಈಗ ನಾವು ವಾಪಸ್ಸು ಧನುಶ್ರೀದು ಒಂಚೂರು ನೇಲ್ಸ್ ಕೆಲಸ ಇದೆ ಅಂತ ಇವತ್ತು, ಅದಾದಮೇಲೆ ನಮ್ಮದು ಮೂವಿ ಕೆಲಸ ಇದೆ, ನಾವು ಮೂವಿ ನೋಡೋಕೆ ಹೋಗ್ಬೇಕು ನಾವೆಲ್ಲ. ಸೊ ಯಾರ್ಯಾರು ಬರ್ತಾರೆ ಅಂತ ಬಂದ ಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಲೆಟ್ ಅಸ್ ಗೋ, ಹೇಳಿಸ್ ನಂತರ ಧನುಶ್ರೀ ವಾಯ್ಸ್ ಅಂತ ಆಗ್ಬಿಟ್ಟಿದೆ. ಅವಳ ಹತ್ರ ಒಂದು ಹಾಡು ಹಾಡಿಸ್ಬಿಡಿ ಗೈಸ್ ನೀವು. ಅವಳು ಮಾಡ್ತಾಯಿದ್ದಾಳೆ, ಆಗಿಂದ ಪಾಪ ಏನೋ ಆಗಿದೆ ಅವಳಿಗೆ ಥ್ರೋಟ್ ಇನ್ಫೆಕ್ಷನ್. ಸೊ ಸಕ್ಕ ಸಕ್ಕೆ ಇದೆ ಗೈಸ್, ಸಕ್ಕ ಸಕ್ಕೆ ಇದೆ, ಬನ್ನಿ ಹೋಗೋಣ ಇವಾಗ. ಗೈಸ್ ಇಲ್ಲಿ ಯಾವುದೋ ಕುಲ್ಫಿ ಅಂಗಡಿ ನೋಡಿದ್ವಿ, ಧನುಶ್ರೀಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಮೇ ಬಿ ನಾನು ತಗೋತೀನಿ ಇವಾಗ. ಲೆಟ್ಸ್ ಇಟ್ ಕುಲ್ಫಿ ಗೈಸ್, ಕುಲ್ಫಿ ಯಾಕೆ ಎತ್ತ ಯಾಕೆ ಗೈಸ್ ಇದೆಯಾ ಇಲ್ವಾ ನೋಡ್ತಾರಂತೆ. ನನ್ನ ಹಣೆ ಬರ್ದಲ್ಲಿ ಇದ್ರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಇದೆಯಾ ಎಕ್ಕಿ ಬಸ್, ಎಕ್ಕಿ ಬಸ್, ಎಕ್ಕಿ ಬಸ್ ಒಂದೇ ಇರೋದಂತೆ ಗೈಸ್, ಎಸ್ ಒಂದೇ ಇರೋದಂತೆ. ಫೋನ್ ಪೇನಾ ಭಯ್ಯ? ಹಾಂ ಇಷ್ಟು ಇಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಚ್ ಕೊಡು, ಕವರ್ ಕೊಟ್ಬಿಡು. ಸೊ ಕಚೋರಿ ಸಮೋಸ ತೊಗೊಳ್ತಾ ಇದ್ದೀವಿ ನಾನು ಶ್ರೀ ಗೈಸ್. ಸೊ ಸಮೋಸ ಕಚೋರಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಅಲ್ಲಿ ಕಾಯ್ತಿದ್ದಾರೆ ನಮ್ಮ ಮನೆ ಹತ್ರ. ಸೊ ಬೇಗ ಹೋಗಿ, ಅಲ್ಲಿಂದ 10 ಗಂಟೆ ಶೋ ಇರೋದು, ಇಲ್ಲಿ 9 ಗಂಟೆ ಆಗಿದೆ. ಮಲ್ಲೇಶ್ವರಂಗೆ ಹೋಗ್ಸಲು 1/2 ಗಂಟೆ ಆಗುತ್ತಲ್ವ, ಈಗ ಜಾಸ್ತಿನೇ ಆಗುತ್ತೆ. ಸೊ ಬೇಗ ಹೊರಡ್ಬೇಕು ಇಲ್ಲಿಂದ, ಲೆಟ್ಸ್ ಗೋ. ಗೈಸ್ ಧನುಶ್ರೀ ನೋಡಿ ಎಷ್ಟು ಸಿಂಪ್ಲಿಸಿಟಿ ಇದೆ ಅವಳಿಗೆ, ಕವರಲ್ಲಿ ಹಂಗೆ ಹಾಕೊಂಡು ತಿಂತಾ ಇದ್ದಾಳೆ ಸಮೋಸನ. ಪಾಪ ತಿನ್ನು ತಿನ್ನು, ಬೇಗ ಹೋಗೋಣ, ಲೇಟ್ ಆಯಿತು ಗೈಸ್, ಲೇಟ್ ಆಯಿತು ಗೈಸ್. ಗೈಸ್ ಸೊ ನಮ್ಮ ಇದ್ದಾರೆ ನಮ್ಮ ಜೊತೆ ಇವತ್ತು, ಆ ಕಡೆಯಿಂದ ಪ್ರಶಾಂತ್ ಅಣ್ಣ ಇವಾಗ ಬಂತು.
ಸಾಹಿಲ್ ಇದ್ದಾನೆ, ಲೋಕಿ ಇದ್ದಾನೆ, ಏ ಹತ್ರ ಒಬ್ರು ಸಂಜಯ್ ಕಾ ಓಕೆ ಹತ್ತು ಗಂಟೆ ಶೋ ಬೇಗ ಬಾ. ಸಂಜಯನ ಪಿಕ್ ಮಾಡ್ಕೊಂಡು ಪ್ರಶಾಂತ್ ಅಣ್ಣ ಬರುತ್ತೆ ಇವಾಗ. ಸಂಜಯ್ ಇನ್ನು ಎಲ್ಲಿದಂಗೆ ಗೊತ್ತಿಲ್ಲ, 9:30 ಆಗಿದೆ ಆಗ್ಲೇ, ಇಲ್ಲಿ ಟ್ರಾಫಿಕ್ ಎಲ್ಲಿದ್ರೆ ಸಾಕಪ್ಪ. ಬೇಯಿಸೋಣ, ಮೊದಲೇ ಲೇಟ್ ಆಗಿದೆ, ರೋಡ್ ಜಾಮ್ ಆಗ್ಬಿಡಿದೆ, ಮುಂದೆ ನುಗ್ಸ್ಬಿಡ್ಲಿ ಒಂದು ನಿಂತಿದ್ದ. ಸೊ ಫಸ್ಟ್ ಇದನ್ನ ಮಾಡ್ಕೊಳ್ತೀವಿ, ಶ್ರೀನು ಫೋಟೋ ಇಟ್ಕೊತಾ ನಮ್ಮ ಸವಾಸ ಬೇಡ ಅಂತ. ಸೊ ಕಾರ್ ಪಾರ್ಕ್ ಮಾಡಿ ಹೊರಡ್ತಾ ಇದೀವಿ, ನಂಬರು ನೋಡ್ಕೊಂಡ್ಬಿಟ್ಟಿದೀವಿ ನಾವು, ಏನಾದರೂ ಎಚ್ಚರಿಕೆ ಬರಬೇಕು. ಬೇಗ ಬಾ, ಲೇಟ್ ಆಯ್ತು ಶ್ರೀ. ಸೊ ತುಂಬ ಲೇಟ್ ಆಗಿದೆ, 10 ಗಂಟೆ ಶೋ, ಆಲ್ಮೋಸ್ಟ್ 10 ಗಂಟೆ ಆಗೋಗಿದೆ. ಪ್ರಶಾಂತ್ ಅಣ್ಣ ಸಂಜೆ ಮೇಲಿದ್ದಾರೆ, ಬನ್ನಿ ಹೋಗೋಣ. ಗೈಸ್ ರೀಚ್ ಆಗಿದ್ದೀವಿ. ಈ ಲಿಫ್ಟು ಒಂದೊಂದು ಫ್ಲೋರ್ಗೆ ಓಪನ್ ಆಗ್ತಾ ಇದೆ, ನಾವು ಮೊದಲೇ ಲೇಟ್ ಆಗಿದೆ ಅಂತ ನಾವು ಓಡ್ತಾ ಇದ್ರೆ ಒಂದೊಂದು ಫ್ಲೋರ್ ಒಂದ್ಸರಿ ಓಪನ್ ಆಗುತ್ತೆ, ಖಾಲಿ ಇರುತ್ತೆ ಆಚೆ, ಯಾರೋ ಬಟನ್ ತೊಗೊಂಡಿದ್ದಾರೆ. ಗೈಸ್ ಶುರು ಆಗಿಲ್ಲ ಇನ್ನು, ಆಡ್ಸ್ ನಡೀತಾ ಇದೆ, ಬನ್ನಿ ಹೋಗೋಣ. ಗೈಸ್ ಕರೆಕ್ಟ್ ಟೈಮ್ ಶುರು ಆಗಿದೆ. ಗೈಸ್ ಇದು 4th-5th ಆ್ಯಡು, ನಾವು ಅರ್ಜೆಂಟಾಗಿ ಓಡ್ ಬಂದಿದ್ದೀವಿ ನೋಡ್ರಿ, ಆ್ಯಡ್ ಮೇಲೆ ಆ್ಯಡ್ಗಳು ಆಗ್ತಾವ್ರೆ. 2-2-9-0 ನಮ್ಮ ಫೇವ್ರೆಟ್ ಆ್ಯಡ್ ಇದು, ಅದು ಹೆಂಗೆ ನೋಡ್ತವ್ರಿ. ಸಂಜೆ ಫೇವ್ರೆಟ್ ಆ್ಯಡ್ ಇದು, ಆಫ್ ಕೋರ್ಸ್ ಇವಾಗಿಲ್ಲ ಮುಂಚೆ ಇತ್ತು. ಗೈಸ್ ಇಂಟರ್ವಲ್ ಇದೆ, ಕರೆಕ್ಟ್ ಟೈಮ್ ಬಂದಿದ್ದು ಕುಶಾಲಣ್ಣ, ನಾವೆಲ್ಲ ಬಂದು ಸುಮ್ಮನೆ ಇಂಟರ್ವಲ್ ಆ್ಯಡ್ ನೋಡ್ಕೊಂಡು ಕೂತಿದ್ವಿ, ಬನ್ನಿ ಅದು ತಿನ್ನಕ್ಕೆ ಹೋಗೋಣ. ಇಂಟರ್ವಲ್ ಇದೆಯಲ್ಲ, ಸಂಜೆಗೆ ಇವತ್ತು. ಸೊ ನಮ್ಮ ಕುಶಾಲಣ್ಣ ಎಲ್ಲರೂ ಮುಂದೆ, ಯಾರು ಲೀಡ್ ಮಾಡ್ತಿದ್ದಾರೆ ಪಾರ್ಟಿ ಕೊಡ್ಸೋದು, ಹಿಂದೆ ಬಂದ್ಬಿಡು ಶ್ರೀ, ಬೇಗ ಹಿಂದೆ ಬಂದ್ಬಿಡು. ಕುಶಾಲಣ್ಣ ಲೀಡರ್, ನಿಮ್ಮೆಲ್ಲರಿಗೂ ಪಾರ್ಟಿ. ಸೊ ಪಾಪ್ಕಾರ್ನ್ ತಗೊಂಬೇಕೀಗ, ಒಂದ್ಸಲ ಅಲ್ಲ ಕೊಡು, ಅದಕ್ಕೆ ಇನ್ನೊಂದು ತಗೊಂಡಿದ್ದೀವಿ. ಸೊ ತೋಳಪ್ಪ ಹೋಗೋಣ. ಗೈಸ್ ಎಲ್ಲ ಪಾಪ್ಕಾರ್ನ್ ತಗೊಂಡು ಶೂಟ್ ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಿದೆ, 1 hour ಇದೆ ಮೂವಿ ಅಷ್ಟೇ, 1 hourಲ್ಲಿ ಮೂವಿ ಮುಗಿಯುತ್ತೆ, ಆಚೆ ಹೋಗಿ ಏನಾದ್ರು ತಿನ್ಬೋದು ಅಂತ ಪ್ಲ್ಯಾನ್. ನೋಡೋಣ ಬ್ರೋ, ನೀವೇನು ಇಲ್ಲಿ ಇಲ್ಲ ನಾಷ್ಟ ಮಾಡಕ್ಕೆ ಬಂದ್ರಾ ಬ್ರೋ? ನೀವು ನೀವಿಲ್ಲಿ ಜ್ಯೂಸ್ ಕುಡಿಯಕ್ಕೆ ಬಂದ್ರಾ? ನಿಮ್ದಾಯ್ತಾ ನಾಷ್ಟ? ಎಷ್ಟು ಜ್ಯೂಸ್ ಕುಡಿದು ಹೋಗ್ತವ್ರೆ ಅಣ್ಣ. ಬ್ರೋ ನಿಮ್ದೇನು ಬ್ರೋ, ನೀವಿಲ್ಲಿ ಬ್ರೋ, ನೀವು ನೀವಿಲ್ಲಿ ಏನ್ ತಿನ್ನಕ್ ಬಂದ್ರೆ ಪ್ರೆಸ್ ಮಾಡ್ಬೇಕು ಈ ಅಣ್ಣ, ಕನ್ಫ್ಯೂಸ್ ಆಗ ನೋಡ್ತಿದ್ದೆ ನಾನು, ಏನ್ ಮಾಡ್ತೀನಿ ಅದನ್ನ ನೋಡಿ ಕಾಫಿ ಮಾಡೋಣ ಅಂತ. ಪಾಪ್ಕಾರ್ನ್ ಖಾಲಿ ಆಗುತ್ತೆ, ಬೇಗ ಬಂದು ಅಲ್ಲೊಂದು ಟಬ್ಬು ಇಲ್ಲೊಂದು ಟಬ್ಬು. ಸಂಜೆ ಇಲ್ಲಿ ಕೈ ಆಗ್ತಾ ನೋಡೋಣ. ಎಲ್ಲ ಇಲ್ಲೇ ಬಂದರು, ಇವಾಗ ಹೋಗೋದು, ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗಿತ್ತು ಮೂವಿ? ಕೆಳಗೆ ಮುಂದೆ ಕೂತಿತ್ತು, ಮುಂದೆ ಕೂತ್ಕೊಂಡು ಅಷ್ಟು ಸೌಂಡ್ ಜಾಸ್ತಿ ಇತ್ತು. ಕುಶಾಲಣ್ಣ ಈ ಪ್ರಪಂಚದಲ್ಲಿರೋ ಎಷ್ಟು ಭಾರ ಎತ್ತಿಕೊಂಡು ಓಡಾಡ್ತಿದೆ ಅಂದ್ರೆ, ಹೊಟ್ಟೆಕ್ಕೆ ಒಳಗೆ ಹೇಳ್ಕೊತಿದ್ಯಾ, ಆಚೆ ಬಿಡು ಆಚೆ ಬಿಡು ಅಂತ ಒಳಗೆ ಹೇಳ್ಕೊಳ್ಳೋದು, ಮುಂದೆ ಭಾರ ಹಿಂದೆ ಭಾರ ಜೀವನ ಪೂರ್ತಿ ಭಾರ. ಗೈಸ್ ಮೂವಿ ಪ್ಲಾನ್ ಇರಲಿಲ್ಲ, ಮೂವಿ ಪ್ಲಾನ್ ಆಗಿದ್ದೆ ಇವನು ಲೋಕಿ ಮತ್ತೆ ಸಾಹಿಲ್ ಬಂದ್ಬಿಟ್ಟು ಅಣ್ಣ ಮೂವಿಗೆ ಹೋಗೋಣ ಅಂದರು. ನಾನು ಸರಿ ಆಯ್ತಪ್ಪ ಯಾವುದು ಅಂದೆ, ವಯಸ್ಸಳ ಅಂದರು, ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ಸಡನ್ ಆಗಿ ಪ್ಲಾನ್ ಆಯಿತು. ನಾವು ಫಸ್ಟು 5 ಜನ ಪ್ಲಾನ್ ಮಾಡಿದ್ವಿ, ಪ್ರಶಾಂತ್ ಅಣ್ಣ ನಾನು ಲೋಕಿ ಶ್ರೀ ಇಷ್ಟು ಜನ ಪ್ಲಾನ್ ಮಾಡಿದ್ವಿ. ಆಮೇಲೆ ಸಂಜೆನ ಕಾಲ್ ಮಾಡಿ ಕೇಳಿದ್ವಿ ಅವ್ನು ಬರ್ತೀನಿ ಅಂತ. ಅದಾದಮೇಲೆ ಪ್ರಶಾಂತ್ ಅಣ್ಣಗೆ ಕಾಲ್ ಮಾಡಿದೆ, ಅಣ್ಣನೂ ಬರ್ತೀನಿ ಅಂದರು, ಬುಕ್ ಮಾಡಿಬಿಟ್ಟೆ. ಆಮೇಲೆ ಕುಶಾಲಣ್ಣ ಬರ್ತೀನಿ ಅಂತ ಸಡನ್ನಾಗಿ ಶಾಪ್ ಕೊಟ್ಬಿಟ್ರು. ಆಮೇಲೆ ಟಿಕೆಟ್ ನೋಡಿದ್ರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬುಕ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಇರುತ್ತೋ ಇಲ್ವೋ ಅಂದ್ಕೊಂಡ್ವಿ, ನೋಡ್ರೆ ಪಗ್ಗಲೇ ಸಿಕ್ಬಿಡ್ತು ಕುಶಾಲಣ್ಣ. ಅದಾದಮೇಲೆ 1 hour ಆರಾಮಾಗಿ ಸುತ್ತಾಡ್ಕೊಂಡಿದ್ದು, 10 ಗಂಟೆಗೆ ಇದ್ದಿದ್ದಲ್ವಾ. ಆಮೇಲೆ ಅಮ್ಮನೂ ಬರ್ತೀನಿ ಅಂದ್ಬಿಟ್ಟು, ಮತ್ತೆ ಟಿಕೆಟ್ ಇರುತ್ತಾ ಇಲ್ಲ ಅಂತ ಡೌಟಲ್ಲಿ ಬುಕ್ ಮಾಡ್ಬೇಕಾದ್ರೆ ಟಿಕೆಟ್ ಇತ್ತು ಬುಕ್ ಮಾಡ್ಬಿಟ್ವಿ, ಎಲ್ಲ ಬರ್ಬಿಟ್ಟು. ಸೊ ಯಾ ಕುಶಾಲಣ್ಣ ನಾವು ಆ ಥರ ನೋಡ್ಬೇಕಣ್ಣ, ನಾನು ಆ ಥರ ನೋಡ್ಬೇಕು ಕುಶಾಲಣ್ಣ. ನಾನು ಪ್ರಶಾಂತ್ ಅಣ್ಣ, ನೀನು ನೋಡ್ಬೇಕಲ್ಲ ಅಣ್ಣ, ಇಬ್ರು ನೋಡ್ಬೇಕು ಬಾಡಿ ಚಡ್ಡಿ ಹಾಕೊಂಡ್ ಬಾರಪ್ಪ. ಕೈಸು ಎಲ್ಲ ಒಂದೊಂದು ನಂಬರ್ ಹೇಳ್ತಾರೆ, ನಾನು 8 ಅಂತೆ, H2 ಅಂತೆ, ಜಿ3 ಅಂತೆ.
ಸೊ ಫೋಟೋ ನೋಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದೀವಿ. ಸೊ ಬೇಸ್ಟ್ ನಮ್ಮ ಕಾರ್ ಅಲ್ಲಿ ಸಿಕ್ತು ಅಲ್ಲಿ. ಬೇಸ್ಟ್ ರೀಚ್ ದ ಲೊಕೇಶನ್, ಎಲ್ಲ ರೀಚ್ ಆಗ್ಬಿಟ್ವಿ. ಸಂಜಯ್ ಮತ್ತು ಕುಶಲಣ್ಣ ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ಬಂದು ಮಲ್ಕೊಂಬಿಟ್ವಿ ಎಲ್ಲರೂ. ಅದಾದಮೇಲೆ ಈಗ ಸೀನ್ ಏನು ಅಂದರೆ, ನಾನು ಹೇಳಿದ್ನಲ್ಲ ಒಂಚೂರು ಪ್ರಾಬ್ಲಮ್ ಆಗಿದೆ ಮೀಟಪ್ದು ಅಂತ. ಏನಾಗಿದೆ ಅಂದರೆ ಎಲೆಕ್ಷನ್ ಇದೆ ಅಂತೆ, ಎಲೆಕ್ಷನ್ ಬರ್ತಿದೆಯಲ್ಲ, ಸೊ ಅದಕ್ಕೆ ಬಿರಿಯಾನಿ ಎಲ್ಲ ಏನು ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತೆ. ಆಮೇಲೆ ಒಂದು ಪ್ರಾಪರ್ ಜಾಗ ಸಿಗ್ತಾಲ್ಲ ಎಲ್ಲಿ ನಾವೆಲ್ಲ ಮೀಟ್ ಮಾಡ್ಬೋದು ಅನ್ನೋದು. ಆ್ಯಂಡ್ ಐ ಡೋಂಟ್ ವಾಂಟ್ ಅ ಮೆಸ್, ಸುಮ್ಮನೆ ಏನೋ ಮಾಡೋಕ್ಕೋಗಿ ಏನೋ ಆಗಬಾರ್ದು ಅನ್ನೋದೊಂದು ತಲೆ ಇದೆ. ಸೊ ಅದಕ್ಕೆ ಒಂದು ಒಳ್ಳೆ ಜಾಗ ಸಿಗ್ತಾಯಿಲ್ಲ. ಜಾಗ ಒಂದು ಪ್ರಾಬ್ಲಮ್ ಆದರೆ ಮತ್ತು ಈ ಥರ ಬಿರಿಯಾನಿ ಎಲ್ಲ ಕೊಡಬಾರ್ದು ಅಂತೆಲ್ಲ ಹೇಳ್ತಿದ್ದಾರೆ, ಅದೊಂದು ಪ್ರಾಬ್ಲಮ್ಮು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಐ ಆಮ್ ರಿಲಿ ಕನ್ಫ್ಯೂಸ್ಡ್ ಆ್ಯಂಡ್ ಆಲ್ಸೋ ಡಿಸಪಾಯಿಂಟೆಡ್. ಏನು ಮಾಡೋದಪ್ಪ ಇದು, ಈ ಥರ ಹಾಕೋಯ್ತು ಅಂತ. ಸೊ ಐ ಆಮ್ ಥಿಂಕಿಂಗ್ ಇನ್ನೂ ಏನಾದರೂ ಏನೇನು ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಇಲ್ಲ ಬಿರಿಯಾನಿ ಹೋಲ್ಡ್ ಮಾಡಬೇಕಾ, ಬಿರಿಯಾನಿ ಮಾಡ್ಕೊಡೋದು ಬಿಟ್ಟು ನಿಲ್ಲಿಸ್ಬೇಕಂದ್ರೆ ನನ್ನ ಖುಷಿಯಿಂದ 100K. ನಾನು ನನ್ನ ಸಪೋರ್ಟ್ ಮಾಡ್ತಿರೋರಿಗೆ, ಇಟ್ಸ್ ನಾಟ್ ಲೈಕ್ ಸಪೋರ್ಟ್ ಮಾಡ್ತಿರೋರಿಗೆ ನನ್ನ ಜೊತೆ ಎಲ್ಲರೂ ಒಂದು ಲಂಚ್ ಮಾಡಲಿ ಅನ್ನೋ ಥರ ಫೀಲ್ ಅದು. ಸೊ ನೋಡೋಣ ಯಾವ ಥರ ಮಾಡ್ಬೋದು, ಏನು ಮಾಡ್ಬೋದು, ಎಲ್ಲಿ ಹೋಗ್ಬೋದು, ಎಲ್ಲಿ ಯಾರ ಹತ್ರ ಪರ್ಮಿಷನ್ ಕೇಳಬೇಕಲ್ಲ ನೋಡಿ. ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಅಪ್ಡೇಟ್ ಕೊಡೋಕ್ಕೆ. ಸೊ ಅದು ಬಿಟ್ಟರೆ ಸಿ ಯು ಸೂನ್. 100K ಸ್ವಲ್ಪದಿಂದಲೇ ಆಗೋಗುತ್ತೆ, ಕರೆಕ್ಟಾಗಿ 100K ಆಗುತ್ತೆ. 100K ಮೀಟ್ ಮಾಡೋಣ ಅಂತೇನಿಲ್ಲ, ಅವೇ ಸ್ವಲ್ಪ ಡಿಲೇ ಆಗ್ಬೋದು. ಬಿಕಾಸ್ ತುಂಬ ಇಂಟರ್ನಲ್ ಇಶ್ಯೂಸ್ ಇದೆ, ಎಲ್ಲೆಲ್ಲಿ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಜನ ಬರ್ಬೋದು, ಏನು ಮಾಡ್ಬೋದು, ಎಲ್ಲ ತುಂಬ ಯೋಚನೆ ಮಾಡಬೇಕಿರುತ್ತಲ್ಲ. ಸುಮ್ಮನೆ ಎಲ್ಲೋ ಒಂದು ಕಡೆ ಸ್ಟೋರಿ ಹಾಕ್ಬಿಟ್ಟು ಬರ್ರಪ್ಪ ಅಂತೇಳಿ ಕರೆಯೋಕ್ಕಾಗಲ್ಲ. ಸೊ ಅದೊಂದು ಇಶ್ಯೂ ಇದೆ, ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಇವತ್ತು ಮೂವಿ ವಿಷಯಕ್ಕೆ ಬಂದರೆ ಸಡನ್ನಾಗಿ ಮೂವಿಗೆ ಹೋದ್ವಿ ನಾನು ಹೇಳ್ದಂಗೆ ನಿಮಗೆ. ಇಟ್ ವಾಸ್ ಗುಡ್, ಒಂಥರ ಚೆನ್ನಾಗಿತ್ತು. ಮತ್ತು ಫ್ಯಾಮಿಲಿ ಮೂಮೆಂಟು, ಫ್ರೆಂಡ್ಸ್ ಮೂಮೆಂಟು, ಒಂಥರ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಯಾ, ಮತ್ತೆ ವಾಪಸ್ ಬಂದು ಊಟ ಮಾಡಿ ಮಲಗೋಷ್ಟರಲ್ಲಿ ಲೇಟ್ ಆಯಿತು. ಸೊ ಇವಾಗ ನಾನು ರೆಡಿಯಾಗಿ ನಮ್ಮ ಫ್ರೆಂಡ್ ಒಬ್ಬರದು ಎಂಗೇಜ್ಮೆಂಟ್ ಇದೆ ಇವತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ವಿತ್ ಲಾಡ್ ಆಫ್ ಏನಂತಾರೆ ಕನ್ಫ್ಯೂಷನ್, ಹೋಗೋದಾ ಬೇಡವಾ ಅನ್ನೋದು. ಆ ಕನ್ಫ್ಯೂಷನಲ್ಲಿ ಇವತ್ತು ಎದ್ದಿದ್ದೀನಿ ನಾನು ನಿದ್ದೆಯಲ್ಲಿ. ಸೊ ಸಾಹಿಲ್ಗೂ ಕರೆದಿದ್ರು, ಅವ್ನು ಎದ್ದಿಲ್ಲ ನೋಡಿ, ಬೆತ್ತಲೆ ಮಲ್ಕೊಂಡು ಅವನೇ ಟುಮ್ ಟುಮ್. ಈಗ ನಮ್ಮ ಅಪ್ಪ ಅಮ್ಮ ನಾನು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರೋದಿದೆ, ಪ್ರ್ಯಾಂಕ್ಸ್ ಬರೋದಿದೆ, ತುಂಬ ಬರೋದಿದೆ. ಇನ್ನೂ ವ್ಲಾಗ್ಸ್ನ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗಿವ್ ಅ ಟ್ರೈ, ಲಾಟ್ಸ್ ಆಫ್ ಲವ್, ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿಲ್ಲ, ಪ್ಲೀಸ್ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗೈಸ್. ಇಷ್ಟು ಬೇಗ ಏಪ್ರಿಲ್ ಬಂದ್ಬಿಡ್ತು, ನಿಮ್ಗೆ ಅನಿಸುತ್ತೆ ದಿನಗಳು ಬೇಗ ಬೇಗ ಹೋಗ್ತಿದೆ ಅನಿಸ್ತಿದ್ಯಾ?